ಹೇ, ನಂದಂತೂ ಕ್ಲಿಯರ್ ಮತ್ತೆ ಗ್ಲೋಯಿಂಗ್ ಸ್ಕಿನ್. ಹೌದಾ? ಹಂಗಂದ್ರೇನು? ನನ್ನ ಸ್ಕಿನ್ನಲ್ಲಿ ಒಂದು ಕೂಡ ಡಾರ್ಕ್ ಸ್ಪಾಟ್ಸ್ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇಲ್ಲ, ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಇಲ್ಲವೇ ಇಲ್ಲ, ಡಾರ್ಕ್ ಪ್ಯಾಚಸ್ ಇಲ್ಲ, ಹಾಗೆ ವ್ರಿಂಕಲ್ಸ್, ಪಿಂಪಲ್ಸ್, ಆಕ್ನೀಸ್, ಆಕ್ನಿ ಮಾರ್ಕ್ಸ್ ಯಾವುದು ಕೂಡ ಇಲ್ಲ. ಸೊ ದಟ್ಸ್ ವೈ ನಂದು ಕ್ಲಿಯರ್ ಮತ್ತು ಗ್ಲೋಯಿಂಗ್ ಸ್ಕಿನ್. ಹೇ, ನನ್ನ ಸ್ಕಿನ್ ಕೂಡ ಹಾಗೆ ಆಗಬೇಕು ಅಂತ ನೀವು ಕೂಡ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಬನ್ನಿ, ಜಸ್ಟ್ 10 ರೂಪಾಯಲ್ಲಿ ಈ ಎಲ್ಲ ಸಮಸ್ಯೆಯನ್ನು ನಿವಾರಿಸ್ಕೊಂಡು ನಿಮ್ಮದು ಕೂಡ ಕ್ಲಿಯರ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಆಗುವಂತೆ ಮಾಡ್ಕೋಬಹುದು. ಹೇಗೆ ಅಂತ ನೋಡೋಣ. ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಖುಷಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಿಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗಬೇಕು, ಹೆಲ್ದಿ ಹೇರ್ ನಿಮಗೆ ಬೇಕು ಅಂದರೆ ಮೇಯ್ನ್ ಆಗಿ ನೀವು ನಿಮ್ಮ ಡಯೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಹೆಲ್ದಿ ಆಗಿರುವಂತಹ ಆಹಾರವನ್ನು, ಹಸಿ ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಿ. ಮೀನ್ವೈಲ್ ಔಟರ್ ಅಪ್ಲಿಕೇಶನ್ ಕೂಡ ತುಂಬಾ ಒಳ್ಳೆಯದು. ಅಂದರೆ ನಾವು ಒಳಗಿಂದ ಕೂಡ ಫಿಟ್ ಆಗಿರ್ತೀವಿ, ಹಾಗೆ ಹೊರಗಡೆಯಿಂದ ಕೂಡ ನಮ್ಮ ಸ್ಕಿನ್ ಮತ್ತು ಹೇರನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಸ್ಕಿನ್ ಅಂದರೆ ತ್ವಚೆಗೆ ಸಂಬಂಧಿಸಿದ ಹಲವಾರು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂತಹ ಶಕ್ತಿ ಇರೋದು ವಿಟಮಿನ್ ಸಿಗೆ. ಇದನ್ನು ದೇವರು ನಮಗೆ ಕಿತ್ತಲೆ ಹಣ್ಣು ಹಾಗೆ ನಿಂಬೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ಕೊಟ್ಟಿದ್ದಾರೆ. ನಾರ್ಮಲಾಗಿ ನಾವು ಹೊರಗಡೆ ವಿಟಮಿನ್ ಸಿ ಸಿರಮ್ ಆಗಲಿ ಟೋನರ್ನಾಗಲಿ ತೊಗೊಳಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಬಿಡುತ್ತೆ. ಮನೆಯಲ್ಲೇ ಸಿಗುವಂತಹ ಈ ಈಸಿ ಇಂಗ್ರೀಡಿಯೆಂಟ್ಗಳಿಂದ ಎಷ್ಟು ಈಸಿಯಾಗಿ ವಿಟಮಿನ್ ಸಿ ಸಿರಮ್ ಮತ್ತು ಟೋನರನ್ನು ತಯಾರಿಸ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. 10 ರೂಪಾಯಿ 20 ರೂಪಾಯಿನಲ್ಲಿ ವಿಟಮಿನ್ ಸಿ ಸಿರಮನ್ನು ಪ್ರಿಪೇರ್ ಮಾಡ್ಕೋಬೋದು ಅಂದರೆ ಎಲ್ಲರೂ ಕೂಡ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ತಾರೆ. ಆದರೆ ಅದನ್ನು ಕರೆಕ್ಟ್ ವೇನಲ್ಲಿ ಪ್ರಿಪೇರ್ ಮಾಡೋದು, ಇನ್ನು ಯಾವಾಗ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಇದರಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಎಲ್ಲವನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಟಮಿನ್ ಸಿ ಸಿರಮನ್ನು ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಕಿತ್ತಲೆ ಹಣ್ಣಿದ್ರೂ ಓಕೆ, ಅಂದರೆ ಆರೆಂಜ್ ಇದ್ದರೂ ಓಕೆ, ಇಲ್ಲಾಂದರೆ ಲೆಮನ್ ನಿಂಬೆ ಹಣ್ಣಿದ್ರೂ ಕೂಡ ಓಕೆ. ಇಲ್ಲ ನಾವು ಎರಡನ್ನೂ ಯೂಸ್ ಮಾಡ್ತೀವಿ ಅಂದರೆ ನೀವು ಈಸಿಯಾಗಿ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ನೀವು ಹಣ್ಣನ್ನು ತಿಂದುಬಿಡ್ಬೋದು, ಸಿಪ್ಪೆಯನ್ನು ಮಾತ್ರ ಎಸಾಡಬೇಡಿ. ಈ ರೀತಿಯಾಗಿ ಸಿಪ್ಪೆಯಲ್ಲಿರುವಂತಹ ವೈಟ್ ಪಾರ್ಟ್ ಏನು ಬಂದಿರುತ್ತೋ ಅದನ್ನು ರಿಮೂವ್ ಮಾಡಿ ಈ ಸಿಪ್ಪೆಯನ್ನು ನೀಟಾಗಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ನೀವು 1 ವರ್ಷದವರೆಗೂ ಕೂಡ ಆರೆಂಜ್ ಪೀಲ್ ಪೌಡರನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಇನ್ಸ್ಟೆಂಟಾಗಿ ವಿಟಮಿನ್ ಸಿ ಸಿರಮನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇರೋದ್ರಿಂದ ಜಸ್ಟ್ ಈ ಆರೆಂಜ್ ಪೀಲನ್ನು ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದರಲ್ಲಿರುವಂತಹ ವೈಟ್ ಪಾರ್ಟನ್ನು ರಿಮೂವ್ ಮಾಡ್ತಾ ಇದ್ದೀನಿ. ವೈಟ್ ಪಾರ್ಟಿಂದ ನಮ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಂತ ನೀವು ಕೇಳೋದಾದರೆ ನೋ, ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ಜಸ್ಟ್ ಇದು ಯೂಸ್ಲೆಸ್ ಫೈಬರ್, ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೂ ಕೂಡ ಉಪಯೋಗ ಇಲ್ಲ, ಯೂಸ್ ಮಾಡದೇ ಇದ್ರೂ ಕೂಡ ಉಪಯೋಗ ಇಲ್ಲ. ಹಾಗಾಗಿ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸೈನ್ಸ್ ಮತ್ತು ಟೆಕ್ನಾಲಜಿ ಪ್ರಕಾರ ನಮ್ಮ ಸ್ಕಿನ್ ಮೇಲೆ ಏನನ್ನೇ ಅಪ್ಲೈ ಮಾಡಿದ್ರೂ ಕೂಡ ನಮ್ಮ ಸ್ಕಿನ್ನಲ್ಲಿರುವಂತಹ ಲೇಯರು ಅದನ್ನು ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ನಮ್ಮ ಸೆಕೆಂಡ್ ಮೌತ್ ಅಂದರೆ ಎರಡನೇ ಬಾಯಿ ಅಂತ ಕರೀತಾರೆ. ನಮ್ಮ ಸ್ಕಿನ್ಗೆ ವಿಟಮಿನ್ ಸಿ ಯಾಕೆ ಬೇಕು? ನಮ್ಮ ಸ್ಕಿನ್ನಲ್ಲಿರುವಂತಹ ಕೊಲ್ಲಾಜಿನ್ ಲೆವೆಲ್ ಜಾಸ್ತಿ ಇದ್ದರೆ ಸ್ಕಿನ್ ಸ್ಮೂತಾಗಿ, ಸಪ್ಪಲ್ಲಾಗಿ, ಸಾಫ್ಟಾಗಿ ಇರುತ್ತೆ. ಯಾವುದೇ ರೀತಿ ರಿಂಕಲ್ಸ್ ಆಗೋದಿಲ್ಲ. ವಯಸ್ಸಿಗೆ ಮುಂಚೆನೇ ಮುಖ ಸುಕ್ಕುಗಟ್ಟೋದು ಕಡಿಮೆ ಆಗುತ್ತೆ. ಈ ಕೊಲ್ಲಾಜಿನ್ ಲೆವೆಲ್ ಹೆಲ್ತನ್ನು ಕಾಪಾಡೋದಕ್ಕೆ ವಿಟಮಿನ್ ಸಿ ತುಂಬಾ ಮುಖ್ಯ. ನಮ್ಮ ಬಾಡಿಯಲ್ಲಿ ವಿಟಮಿನ್ ಸಿ ಪ್ರೊಡಕ್ಷನ್ ಆಗೋದಿಲ್ಲ, ಹಾಗಾಗಿ ಇದನ್ನು ನಾವು ಹೊರಗಡೆಯಿಂದನೇ ಬ್ಯಾಲೆನ್ಸ್ ಮಾಡಬೇಕು. ನಾವು ತಿನ್ನುವಂತಹ ಸಿಟ್ರಿಕ್ ಫ್ರೂಟ್ಸಲ್ಲಿ ಹಾಗೆ ಹಸಿರು ತರಕಾರಿಯಲ್ಲಿ ವಿಟಮಿನ್ ಸಿ ಜಾಸ್ತಿನೇ ಇರುತ್ತೆ. ಇದನ್ನು ನಾವು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ವಿಟಮಿನ್ ಸಿ ಡಿಫಿಷಿಯನ್ಸಿ ನಮಗೆ ಬರೋದಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 65-90 ಮಿಲಿಗ್ರಾಂನಷ್ಟು ವಿಟಮಿನ್ ಸಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ಇವತ್ತು ನಾವು ಪ್ರಿಪೇರ್ ಮಾಡ್ತಾ ಇರುವಂತಹ ವಿಟಮಿನ್ ಸಿ ಸೆರಮ್ನಲ್ಲಿ ಫಸ್ಟ್ ನಮಗೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಹಾಗೂ ನಿಂಬೆ ಹಣ್ಣಿನ ಸಿಪ್ಪೆ ಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ನಡೆಯುತ್ತೆ. ಈ ಎರಡೂ ಸಿಪ್ಪೆಗಳನ್ನು ನೀಟಾಗಿ ವಾಶ್ ಮಾಡಿದ ನಂತರ ಈ ರೀತಿ ಒಂದು ಬೌಲ್ನಲ್ಲಿ ಸಿಪ್ಪೆಗಳನ್ನು ಹಾಕಿ 1/4 ಲೋಟದಷ್ಟು ತಣ್ಣೀರನ್ನು ಹಾಕಿ ನೀಟಾಗಿ ರಾತ್ರಿ ಪೂರ್ತಿ ನೆನೆ ಇಡಬೇಕು. ಫ್ರೆಂಡ್ಸ್, ಇದಕ್ಕೆ ಬಿಸಿ ನೀರನ್ನು ಹಾಕೋದು ಅಥವಾ ಬಿಸಿ ನೀರಿನಲ್ಲಿ ಈ ಸಿಪ್ಪೆಗಳನ್ನು ಹಾಕಿ ಚೆನ್ನಾಗಿ ಕುದಿಸೋದನ್ನು ಮಾಡಬಾರ್ದು. ಯಾಕೆ ಅಂದರೆ ಈ ಸಿಪ್ಪೆಗಳು ಅಥವಾ ಈ ಸಿಟ್ರಿಕ್ ಫ್ರೂಟ್ಸ್ಗಳು ಬೇಗ ಲೈಟ್ಗೆ ಮತ್ತು ಟೆಂಪ್ರೇಚರ್ಗೆ ರಿಯಾಕ್ಟ್ ಮಾಡುತ್ತೆ. ನಾವು ಬಿಸಿ ಅಡುಗೆಯಲ್ಲಿ ನಿಂಬೆಹಣ್ಣನ್ನು ಹಿಂಡೋದಿಲ್ಲ, ಅಡುಗೆ ಸ್ವಲ್ಪ ತಣ್ಣಗಾದ ನಂತರ ನಿಂಬೆಹಣ್ಣು ಹಿಂಡುತ್ತೀವಿ. ಯಾಕೆ ಹೇಳಿ, ಇದು ಬೇಗ ಆಕ್ಸಿಡೈಸ್ ಆಗುತ್ತೆ. ಹಾಗಾಗಿ ಈ ರೀತಿ ತಣ್ಣೀರಿನಲ್ಲಿ ಈ ಸಿಪ್ಪೆಗಳನ್ನು ನೆನೆ ಇಟ್ಟು ರಾತ್ರಿ ಪೂರ್ತಿ ಹಾಗೆ ಬಿಡಿ. ಬೆಳಿಗ್ಗೆ ಎದ್ದಾಗ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ.
ಈ ಸಿಪ್ಪೆ ಮತ್ತು ನೀರು ಎರಡನ್ನೂ ಕೂಡ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಇದನ್ನು ಒಂದು ಟೀ ಸ್ಟ್ರೈನರಲ್ಲಿ ಹಾಕಿ ನೀಟಾಗಿ ಸೋಸ್ಕೊಳ್ಳಿ. ಫ್ರೆಂಡ್ಸ್, ಇದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಕುಡಿದ್ಬಿಡ್ಬೇಡಿ, ಯಾಕೆಂದರೆ ಇದು ತುಂಬಾ ಕಹಿಯಾಗಿರುತ್ತೆ. ನೀಟಾಗಿ ಸೋಸ್ಕೊಂಡ ನಂತರ ಉಳಿದಿರುವಂತಹ ಈ ಪಾರ್ಟ್ ಏನಿದೆ ಅಲ್ವಾ, ಇದನ್ನು ನೀವು ಸ್ಕ್ರಬ್ನ ರೀತಿ ಕೂಡ ಯೂಸ್ ಮಾಡ್ಬೋದು. ತುಂಬ ಮೈಲ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಸ್ಕ್ರಬ್ ಕೂಡ ಆಗುತ್ತೆ. ಈಗ ನಮ್ಮ 100% ಎಫೆಕ್ಟಿವ್ ಆಗಿರುವಂತಹ ವಿಟಮಿನ್ ಸಿ ಟೋನರ್ ರೆಡಿ ಆಗಿದೆ. ಎಷ್ಟು ಈಸಿಯಾಗಿ ಇದನ್ನು ರೆಡಿ ಮಾಡಿದ್ವಲ್ವಾ. ಇದನ್ನು ಹೀಗೆ ಕೂಡ ನೀವು ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಡೈಲಿ ನಿಮ್ಮ ಫೇಸ್ಗೆ ಸ್ಪ್ರೇ ಮಾಡ್ತಾ ಯೂಸ್ ಮಾಡ್ಬೋದು. ಆದರೆ ನಾನಿವಾಗ ನಿಮಗೆ ವಿಟಮಿನ್ ಸಿ ಸಿರಮನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಬೌಲ್ನಲ್ಲಿ 2 ಚಮಚದಷ್ಟು ಆಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು ಇಲ್ಲಿ ಪತಂಜಲಿಯವರ ರೆಡಿಮೇಡ್ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ನ್ಯಾಚುರಲ್ ಆಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈಗ ನಾನು ಪ್ರಿಪೇರ್ ಮಾಡ್ತಿರುವಂತಹ ಈ ಸಿರಮ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಅವ್ರಿಗೆ, ಹಾಗೆ ನಾನು ನೆಕ್ಸ್ಟ್ ಡ್ರೈ ಸ್ಕಿನ್ ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಆಲೋವೆರಾ ಜೆಲ್ನ ಜೊತೆ 4 ಚಮಚದಷ್ಟು ನಾವು ಪ್ರಿಪೇರ್ ಮಾಡಿಕೊಂಡಿರುವಂತಹ ವಿಟಮಿನ್ ಸಿ ಟೋನರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಆಲೋವೆರಾ ಮತ್ತು ಈ ವಿಟಮಿನ್ ಸಿ ಟೋನರ್ ಎರಡನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ನೀವೇ ಅಪ್ಲೈ ಮಾಡಿ ನೋಡಬೇಕು. ಆಗ ನಿಮಗೆ ಇದರ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಕೊನೆಯದಾಗಿ ಇದಕ್ಕೆ ನಾನು 3-4 ಹನಿಯಷ್ಟು ಟೀ ಟ್ರೀ ಆಯಿಲನ್ನು ಹಾಕ್ತಾ ಇದ್ದೀನಿ, ಎಸೆನ್ಷಿಯಲ್ ಆಯಿಲನ್ನು. ನಿಮ್ಮ ಹತ್ರ ನೀವು ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಹಾಗೆ ಕೂಡ ಪ್ರಿಪೇರ್ ಮಾಡ್ಕೋಬಹುದು. ಈ ಟೀ ಟ್ರೀ ಆಯಿಲನ್ನು ಹಾಕಿದ್ದೇನಕ್ಕೆ ಅಂದರೆ ಇದನ್ನು ಜಾಸ್ತಿ ಟೈಮ್ವರೆಗೂ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದಕ್ಕೆ. ಹಾಗೆ ಟೀ ಟ್ರೀ ಆಯಿಲ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಈಗ ಈ 3 ಇಂಗ್ರೀಡಿಯೆಂಟ್ಗಳನ್ನು ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಖಾಲಿ ಕಂಟೈನರ್ನಲ್ಲಿ ಹಾಕಿ ನೀವು ರೆಫ್ರಿಜರೇಟ್ ಮಾಡಿ ಇಟ್ಟರೆ ಒಂದು ವಾರದವರೆಗೂ ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ರೆಫ್ರಿಜರೇಟ್ ಮಾಡೋಕ್ಕಾಗಲ್ಲ, ಹಾಗೆ ಹೊರಗಡೆ ಇಟ್ಟು ಯೂಸ್ ಮಾಡ್ತೀವಿ ಅಂದರೆ 3-4 ದಿನದವರೆಗೂ ಇದನ್ನು ಯೂಸ್ ಮಾಡ್ಬೋದು. ಅದಾದ ನಂತರ ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ, ಆಗ ಇದನ್ನು ನೀವು ಸ್ಟಾಪ್ ಮಾಡಿ ಫ್ರೆಶ್ ಆಗಿ ಮತ್ತೆ ಪ್ರಿಪೇರ್ ಮಾಡ್ಕೋಬೇಕು. ಇನ್ನು ಡ್ರೈ ಸ್ಕಿನ್ ಅವ್ರಿಗೆ ಈ ರೀತಿ ಒಂದು ಬೌಲಲ್ಲಿ 1 ಟೇಬಲ್ಸ್ಪೂನ್ನಷ್ಟು ವೆಜಿಟೇಬಲ್ ಗ್ಲಿಸರಿನನ್ನು ಆ್ಯಡ್ ಮಾಡಬೇಕು. ಇದು ನಾರ್ಮಲಾಗಿ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನಿಂದ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಈ ವಿಡಿಯೋನಲ್ಲಿ ಯೂಸ್ ಮಾಡಿರುವಂತಹ ಅಷ್ಟು ಪ್ರಾಡಕ್ಟ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಈ 1 ಟೇಬಲ್ಸ್ಪೂನ್ನಷ್ಟು ಗ್ಲಿಸರಿನ್ಗೆ 1 ಸ್ಪೂನ್ನಷ್ಟು ನಾವು ಪ್ರಿಪೇರ್ ಮಾಡಿರುವಂತಹ ವಿಟಮಿನ್ ಸಿ ಟೋನರನ್ನು ಆ್ಯಡ್ ಮಾಡಬೇಕು. ಇದರ ಶೆಲ್ಫ್ ಲೈಫನ್ನು ಕಾಪಾಡೋದಕ್ಕೆ ನಾನು ವಿಟಮಿನ್ ಇಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕ್ಯಾಪ್ಸಲ್ಸ್ ಇರೋದ್ರಿಂದ 2 ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಇದರಲ್ಲಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಇದನ್ನು ಕೂಡ ನೀವು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಒಂದು ವಾರದವರೆಗೂ ರೆಫ್ರಿಜರೇಟ್ ಮಾಡಿ ಯೂಸ್ ಮಾಡಬಹುದು. ಒಂದು ವೇಳೆ ನೀವು ಹೊರಗಡೆ ಇಡೋದಾದರೆ 3-4 ದಿನದವರೆಗೂ ಯೂಸ್ ಮಾಡ್ಬೋದು. ನಾನು ಇದನ್ನು ಒಂದು ರೋಲ್ ಆನ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಸಿರಮನ್ನು ನಾನು ಯೂಸ್ ಮಾಡ್ತೀನಿ. ಇದನ್ನು ನಾನು ಅಂಡರ್ ಐಸ್ಗಾಗಿ ಯೂಸ್ ಮಾಡ್ತೀನಿ. ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಈ ಸಿರಮನ್ನು ನೀವು ಬೆಳಿಗ್ಗೆ ಮತ್ತು ರಾತ್ರಿ 7 ದಿನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಿದ ನಂತರ ಸ್ವಲ್ಪ ಸಿರಮನ್ನು ತೊಗೊಂಡು ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ 10 ನಿಮಿಷ ಬಿಟ್ಟು ಯಾವುದೇ ಮಾಯಿಶ್ಚರೈಸರನ್ನು ನೀವು ಅಪ್ಲೈ ಮಾಡ್ಬೋದು. ಮಾಯಿಶ್ಚರೈಸರ್ ಇಲ್ಲ ಅಂದರೆ ಸ್ವಲ್ಪ ಆಲೋವೆರಾ ಜೆಲ್ಲನ್ನು ಕೂಡ ಅಪ್ಲೈ ಮಾಡಿ ಅದಾಗಿ 1/2 ಗಂಟೆ ಆದ ಮೇಲೆ ನೀವು ಯಾವುದೇ ರೀತಿಯ ಮೇಕಪ್ಪನ್ನು ಮಾಡಿಕೊಂಡು ಹೊರಗಡೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು. ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀಟಾಗಿ ಒಂದು ಸಾರಿ ಫೇಸನ್ನು ವಾಶ್ ಮಾಡಿ ಈ ಸಿರಮನ್ನು ಅಪ್ಲೈ ಮಾಡಿ 10 ನಿಮಿಷ ಬಿಟ್ಟು ಯಾವುದಾದ್ರೂ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ ಆರಾಮ್ಸೆ ನಿದ್ದೆ ಮಾಡ್ಬೋದು. ಬೆಳಿಗ್ಗೆ ಎದ್ದು ನೀವು ನೋಡಿದಾಗ ನೀವೇ ತುಂಬ ಖುಷಿ ಪಡ್ತೀರ, ನಿಮ್ಮ ಸ್ಕಿನ್ನನ್ನು ನೋಡಿ ಅಷ್ಟು ಚೆನ್ನಾಗಾಗಿರುತ್ತೆ. ಇನ್ನು ನಾನು ಈ ರೋಲ್ ಆನನ್ನು ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಅಂಡರ್ ಐಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಡ್ರೈ ಸ್ಕಿನ್ ಅವರಾಗಿದ್ದರೆ ಈ ಸಿರಮನ್ನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ವಿಟಮಿನ್ ಸಿ ಟೋನರ್ ಮತ್ತು ವಿಟಮಿನ್ ಸಿ ಸಿರಮನ್ನು ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಟಮಿನ್ ಸಿ ಸಿರಮ್ ಆಗಲಿ ಟೋನರ್ ಬಗ್ಗೆ ನಾನು ಪೂರ್ತಿಯಾಗಿ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಮಿಸ್ ಮಾಡಿದ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವು ಕೂಡ ಈ ವಿಟಮಿನ್ ಸಿ ಟೋನರ್ ಮತ್ತು
ಸೆರಮನ್ನು ಯೂಸ್ ಮಾಡಿ ಬಂದಿರೋಂಥ ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಎಫೆಕ್ಟಿವ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.